ಇಲ್ಲಿನ ರಾಷ್ಟ್ರ ವ್ಯಾಪ್ತಿ ಗ್ರಾಮೀಣ ಅಂಚೆ ನೌಕರರು ಸಾಂಕೇತಿಕವಾಗಿ ನಮ್ಮ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಇವತ್ತು ಪುತ್ತೂರು ವಿಭಾಗದಲ್ಲಿ ಕೂಡ ನಾವು ಇವತ್ತು ಸಾಂಕೇತಿಕ ಪ್ರತಿಭಟನೆಯನ್ನು ಮಾಡಿದ್ದೇವೆ. ನಮ್ಮ ವಿಭಾಗವು ಕಾರ್ಕಳ, ಮೂಡುಬಿದ್ರಿ, ಸುಳ್ಯ, ಬಂಟ್ವಾಳ, ಪುತ್ತೂರು ಈ ಬೆಳ್ತಂಗಡಿ ವಿಭಾಗವನ್ನು ಒಳಗೊಂಡಿರುತ್ತದೆ. ಸುಮಾರು 750 ಗ್ರಾಮೀಣ ಅಂಚೆ ನೌಕರರಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೇವೆ. ಸುಮಾರು 5 ವರ್ಷಗಳ ಹಿಂದೆ ಗ್ರಾಮೀಣ ಅಂಚೆ ನೌಕರರ ವೇತನ ಆಯೋಗದ ಶಿಫಾರಸುಗಳನ್ನು ನಾವು ಕೇಂದ್ರ ಸರ್ಕಾರಕ್ಕೆ ಅನುಮೋದನೆ ಕೊಟ್ಟರು ಕೂಡ ಅದರ ಇನ್ನೂ ಬೇಡಿಕೆಗಳು ಅನುಷ್ಠಾನ ಮಾಡುವಲ್ಲಿ ಕೇಂದ್ರ ಸರ್ಕಾರ ಮತ್ತು ನಮ್ಮ ಅಂಚೆ ಇಲಾಖೆ ವಿಫಲವಾದ ಕಾರಣ, ಹಲವಾರು ಸುತ್ತಿನ ಮಾತುಕತೆಯಲ್ಲಿ ವಿಫಲವಾದ ಕಾರಣ ಇವತ್ತು ನಾವು ಗ್ರಾಮೀಣ ಪ್ರದೇಶದ ಅಂಚೆ ನೌಕರರು ಒಂದು ದಿನ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಇದು ಸಾಂಕೇತಿಕವಾಗಿರ್ತದೆ. ಡಿಸೆಂಬರ್ 5 ಅನಿರ್ದಿಷ್ಟವಾದ ಮುಷ್ಕರಕ್ಕೆ ಹೋಗಲು ನಾವೆಲ್ಲ ಸಜ್ಜಾಗಿದ್ದೇವೆ. ಇದಕ್ಕೆ ಮೂಲ ಕಾರಣ ಕೇಂದ್ರ ಸರ್ಕಾರದ ಮತ್ತು ಇಲಾಖೆಯ ಮಲತಾಯಿ ಧೋರಣೆ. ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಅಂಚೆ ಇಲಾಖೆಗೆ ಆದಾಯ ತಂದುಕೊಡುವಂಥ ನೌಕರರು ನಾವಾಗಿದ್ದರೆ ಇವತ್ತು ನಮಗೆ ಕೊಡುವಂಥ ಕಿಂಚಿತ್ತು ಸೌಲಭ್ಯವನ್ನು ಕೊಡದೆ ಇವತ್ತು ಮಲತಾಯಿ ಧೋರಣೆಯನ್ನು ಮಾಡ್ತಾ ಇರುವಂಥ ಕೇಂದ್ರ ಸರ್ಕಾರ ಮತ್ತು ಅಂಚೆ ಇಲಾಖೆಯ ವಿರುದ್ಧ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಇದಕ್ಕೆ ನೇರ ಹೊಣೆ ಇವತ್ತು ಕೇಂದ್ರ ಸರ್ಕಾರ ಹಾಗೂ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು. ಇನ್ನು ಡಿಸೆಂಬರ್ 5 ಅನಿರ್ದಿಷ್ಟವಾದ ಮುಷ್ಕರ ಹೋದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಆಗುವ ಎಲ್ಲ ತೊಂದರೆಗಳಿಗೆ ಕೇಂದ್ರ ಸರ್ಕಾರವೇ ಹೊಣೆಯಾಗುತ್ತೆ ಎಂದು ಈ ಮೂಲಕ ಎಚ್ಚರಿಕೆಯನ್ನು ನೀಡ್ತಾ ಇದ್ದೇವೆ.